ಬೆಳಗಾವಿ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದ್ದು ಮಾಡಿದ ಮೊಬೈಲ್ ಟವರ್ ಗಲಾಟೆ ವಿಚಾರ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಗರದ ಅಭಿವೃದ್ಧಿಗೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಬೇಕಿತ್ತು ಆದರೆ ಈ ಮೊಬೈಲ್ ಟವರ್ ಗಲಾಟೆ ವಿಚಾರವೇ ಹೆಚ್ಚಿನ ಸಮಯ ನುಂಗಿ ಹಾಕಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಯಿತು ಬುಧವಾರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆ ಆರಂಭದಲ್ಲಿ ನಗರ ಸೇವಕ ಅಭಿಜಿತ್ ಜವಳ್ಕರ್ ಮೇಲಿನ ಹಲ್ಲೆ ಪ್ರಕರಣ ಕುರಿತು ಚರ್ಚೆ ಆರಂಭವಾಯಿತು ಬಿಜೆಪಿ ನಗರ ಸೇವಕಿ ವಾಣಿ ಜೋಶಿ ಮಾತನಾಡಿ ಸಾರ್ವಜನಿಕರ ಸಮಸ್ಯೆ ಇದ್ದರೆ ಎಲ್ಲರೂ ನಗರ ಸೇವಕರ ಬಳಿ ಬರುತ್ತಾರೆ ಆದರೆ ಭಾಗ್ಯನಗರದಲ್ಲಿ ನಗರ ಸೇವಕ ಅಭಿಜಿತ್ ಜವಳ್ಕರ್ ಅವರ ಮೇಲೆ ಮೊಬೈಲ್ ಟವರ್ ವಿಚಾರ ಇಟ್ಟುಕೊಂಡು ಹಲ್ಲೆ ಮಾಡಿದ್ದು ಸರಿಯಲ್ಲ ಈ ಘಟನೆಯಿಂದ ಎಲ್ಲಾ ಸದಸ್ಯರಿಗೆ ಆತಂಕ ಮೂಡಿದೆ ನಮಗೆ ಸೂಕ್ತ ಭದ್ರತೆ ನೀಡುವಂತೆ ಆಗ್ರಹಿಸಿದರು ಅಭಿಜಿತ್ ಜವಳ್ಕರ್ ಮಾತನಾಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಪಾಲಿಕೆ ಅಧಿಕಾರಿಗಳ ಜೊತೆಗೆ ಜನರ ಕೆಲಸ ಮಾಡಲು ತೆರಳಿದಾಗ ವಿನಾಕಾರಣ ಕೆಲವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಆದರೆ ಟೆಲಕವಾಡಿ ಪೊಲೀಸರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೇ ಸಿಪಿ ಅವರು ನನ್ನ ಸಿನಿಮಾ ರೀತಿಯಲ್ಲಿ ಕರೆದಿದ್ದು ಹಿಂಡಲ್ಗಾ ಜೈಲಿಗೆ ಹಾಕಿದರು ಇನ್ನು ಭಾಗ್ಯನಗರದ ಜನರ ಸಲುವಾಗಿ ನಾನು ಎಷ್ಟು ಬಾರಿ ಬೇಕಾದರೂ ಜೈಲಿಗೆ ಹೋಗಲು ಸಿದ್ಧರಿದ್ದೇನೆ ಆದರೆ ನನಗೆ ಜೀವ ಬೆದರಿಕೆ ಇದ್ದು ಎಲ್ಲಾ ಸದಸ್ಯರಿಗೆ ಭದ್ರತೆ ನೀಡುವಂತೆ ಕೇಳಿಕೊಂಡರು ಅಭಿಜಿತ್ ಜವಳ್ಕರ್ ಬಂಧಿಸಿದವರ ಬಗ್ಗೆ ನಮ್ಮ ತಕರಾರು ಇಲ್ಲ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಲೇ ಯಾಕೆ ಪೊಲೀಸರು ಬಂಧಿಸಿದರು ಡಿಸ್ಚಾರ್ಜ್ ಸಮರಿ ಪೊಲೀಸರಿಗೆ ಯಾಕೆ ಬೇಕು ವೈದ್ಯರು ಮಾಹಿತಿ ನೀಡಿ ನ್ಯಾಯ ಕೇಳಲು ಹೋದಾಗ ಪೊಲೀಸ್ ಕಮಿಷನರ್ ವೈದ್ಯರಿಗೆ ಬೆದರಿಕೆ ಆಗುವುದು ಎಷ್ಟು ಸರಿ ಈ ಪೊಲೀಸ್ ಅಧಿಕಾರಿಗಳು ನ್ಯಾಯದ ಪರಿಯಿದ್ದಾರೋ ಅಥವಾ ಪ್ರಭಾವಿಗಳ ಪರವಿದ್ದಾರೋ ಎಂದು ಪ್ರಶ್ನಿಸಿ ಈ ಬಗ್ಗೆ ರಾಜ್ಯಪಾಲರಿಗೆ ಪತ್ರ ಬರೆಯಬೇಕು ಅಲ್ಲದೆ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಬೇಕು ಎಂದು ಆಗ್ರಹಿಸಿದರು ಒಟ್ಟಿನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರದ ಮುಂದೆ ಏನೆಲ್ಲ ಮನವಿ ಇಡಬಹುದು ಎಂಬುದನ್ನು ಚರ್ಚಿಸಬೇಕಿದ್ದ ಪಾಲಿಕೆ ಸಾಮಾನ್ಯ ಸಭೆಯು ಅನಗತ್ಯ ಚರ್ಚೆಯಲ್ಲಿ ಮುಕ್ತಾಯವಾಗಿದ್ದು ವಿಪರ್ಯಾಸವೇ ಸರಿ ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ತಯಾರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು